ಈಗ ಬರ್ತಾ ಇರುವಂತಹ ಒಂದು ಸುದ್ದಿ, ದಕ್ಷಿಣ ಕನ್ನಡ ವಿಶೇಷವಾಗಿ ಪುತ್ತೂರಿನಿಂದ ಬರ್ತಾ ಇರುವಂತಹ ಸುದ್ದಿ. ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗೆ ಎಸ್ಡಿಪಿಐ ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ನೀಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗೆ ಸಂಬಂಧಪಟ್ಟ ಹಾಗೆ ಎಸ್ಡಿಪಿಐ ಟಿಕೆಟ್ ಪುತ್ತೂರು ಕ್ಷೇತ್ರದಿಂದ ಶಾಫಿ ಬೆಳ್ಳಾರಿಗೆ ಎಸ್ಡಿಪಿಐ ಟಿಕೆಟ್ ನೀಡಿದೆಯಂತೆ. ಚುನಾವಣೆ ಹೊತ್ತಲ್ಲಿ ಎಸ್ಡಿಪಿಐ ಒಂದು ವಿವಾದಾತ್ಮಕ ನಡೆ ನೆಟ್ಟಿದೆ. ಎಸ್ಡಿಪಿಐ ಎರಡನೇ ಪಟ್ಟಿಯಲ್ಲಿ ಶಾಫಿ ಬೆಳ್ಳಾರಿಗೆ ಟಿಕೆಟ್ ಘೋಷಣೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ಘೋಷಣೆಯನ್ನು ಮಾಡಿದ್ದಾರೆ. ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಎನ್ಐಎ ವಶದಲ್ಲಿರುವಂಥ ಶಾಫಿ ಈಗಾಗಲೇ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಮತ್ತು ಎನ್ಐಎ ವಶದಲ್ಲಿದ್ದಾರೆ. ಎನ್ಐಎ ಆತನ ವಶಕ್ಕೆ ತೆಗೆದುಕೊಂಡಿದೆ. ಶಾಫಿ ಬೆಳ್ಳಾರೆಯನ್ನು ಬಂಧಿಸಿರುವ ರಾಷ್ಟ್ರೀಯ ತನಿಖಾ ದಳ ಇದೀಗ ಜೈಲಿನಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾರಂತೆ ಶಾಫಿ ಬೆಳ್ಳಾರೆ. ಶಾಫಿ ಬೆಳ್ಳಾರೆಯನ್ನು ಕಣಕ್ಕಿಳಿಸಿ ಇದೀಗ ವಿವಾದ ಸೃಷ್ಟಿ ಮಾಡಿದೆ ಎಸ್ಡಿಪಿಐ. ಎಸ್ಡಿಪಿಐ ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ, ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ, ವಿಶೇಷವಾಗಿ ಬಂಟ್ವಾಳ, ಪುತ್ತೂರು, ಉಳ್ಳಾಲ ಈ ಭಾಗದಲ್ಲಿ ಅತಿ ಹೆಚ್ಚಿನ ವೋಟ್ ಶೇರನ್ನು ಕೂಡ ಪಡೆದುಕೊಂಡಿತ್ತು. ಇದೀಗ ಎಸ್ಡಿಪಿಐನ ಅಂದರೆ ಪ್ರವೀಣ್ ನೆಟ್ಟಾರ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಡಿಪಿಐನ ಅನೇಕರು ಶಾಮೀಲಾಗಿರುವಂಥದ್ದು ಕೆಲವು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಎನ್ಐಎ ರಾಷ್ಟ್ರೀಯ ತನಿಖಾ ದಳ ಕೆಲವರನ್ನು ಬಂಧಿಸಿತ್ತು, ಅದರಲ್ಲಿ ಶಾಫಿ ಬೆಳ್ಳಾರೆ ಕೂಡ ಒಬ್ಬರು. ಸೊ ಹಾಗಾಗಿ ಶಾಫಿ ಬೆಳ್ಳಾರೆ ಇದೀಗ ಎನ್ಐಎ ವಶದಲ್ಲಿರುವಂಥ ಶಾಫಿ ಬೆಳ್ಳಾರೆ ಜೈಲಿನಿಂದಲೇ ಇದೀಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಎಸ್ಡಿಪಿಐ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕೆಂದರೆ ಎಸ್ಡಿಪಿಐ ಎರಡನೇ ಪಟ್ಟಿಯಲ್ಲಿ ಇದೀಗ ಶಾಫಿ ಬೆಳ್ಳಾರೆ ಅವರ ಹೆಸರಿದೆ. ಜಿಲ್ಲಾ ಎಸ್ಡಿಪಿಐ ಅಧ್ಯಕ್ಷ ತಮ್ಮ ಎರಡನೇ ಅಂದರೆ ಎಸ್ಡಿಪಿಐಯ ಅಭ್ಯರ್ಥಿಗಳ ಎರಡನೇ ಪಟ್ಟಿಯಲ್ಲಿ ಶಾಫಿ ಬೆಳ್ಳಾರೆ ಹೆಸರನ್ನು ಗುರುತಿಸಿದ್ದಾರೆ. ಅಂದರೆ ಶಾಫಿ ಬೆಳ್ಳಾರೆ ಹತ್ಯೆಯಾದ ಪ್ರವೀಣ್ ನೆಟ್ಟಾರು ಕೇಸ್ ಏನು ನಡೀತಾ ಇದೆ ಅದರಲ್ಲಿ ಹತ್ಯೆ ಆರೋಪಿ. ಸೊ ಹಾಗಾಗಿ ಆತನನ್ನು ಆಲ್ರೆಡಿ ಎನ್ಐಎ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಇದೀಗ ಈತನನ್ನು ಕಣಕ್ಕಿಳಿಸಿರುವಂಥದ್ದು ಜೈಲಿನಿಂದಲೇ ಕಣಕ್ಕಿಳಿಸಿರುವಂಥದ್ದು, ಯಾಕೆಂದರೆ ಅಂಥ ಅವಕಾಶಗಳು ಕೂಡ ಇದೆ. ಜೈಲಿನಲ್ಲಿ ಇದ್ದುಕೊಂಡು ಕೂಡ ಕಣಕ್ಕಿಳಿಯುವಂಥ ಅವಕಾಶಗಳಿರುತ್ತೆ. ಆದರೆ ಅದನ್ನು ಯಾವ ರೀತಿ ಇಲ್ಲಿ ಯಾವ ರೀತಿ ಎಸ್ಡಿಪಿಐ ಸಮರ್ಥಿಸ್ಕೊಳ್ಳುತ್ತೆ, ಯಾವ ರೀತಿಯ ಹೇಳಿಕೆಗಳನ್ನು ಇದಕ್ಕೆ ಕೊಡುತ್ತೆ ಮತ್ತು ಇದಕ್ಕೆ ಯಾವ ರೀತಿಯ ವಾದ ಪ್ರತಿವಾದ ವಿವಾದಗಳು ಉಂಟಾಗ್ಬೋದು ಇವೆಲ್ಲವಕ್ಕೂ ಕೂಡ ಖಂಡಿತವಾಗಲೂ ರಾಜಕೀಯ ಪಡಸಾಲೆಯಲ್ಲಿ ಕಂಡೇ ಕಾಣ್ತೀವಿ. ಚುನಾವಣೆ ಹೊತ್ತಲ್ಲಿ ಎಸ್ಡಿಪಿಐ ಒಂದು ವಿವಾದಾತ್ಮಕ ನಡೆಯನ್ನು ಇಟ್ಟಿದೆ. ಎಸ್, ಇದರ ಬಗ್ಗೆ ನಮ್ಮ ಭರತ್ ರಾಜ್ ಮಂಗಳೂರಿನಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್, ಶಾಫಿ ಬೆಳ್ಳಾರೆ ಅವರನ್ನು ಪುತ್ತೂರು ಎಸ್ಡಿಪಿಐ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಮೂಲಕ ಎಸ್ಡಿಪಿಐ ಏನು ಹೇಳ ಹೊರಟಿದೆ ಅಂದರೆ ಪ್ರವೀಣ್ ನೆಟ್ಟಾರು ಆರೋಪದಲ್ಲಿ ಬಂಧನ ಕೂಡ ಆಗಿದೆ, ಎನ್ಐಎ ವಶದಲ್ಲಿದ್ದಾರೆ, ಏನು ಸಂದೇಶವನ್ನು ಕೊಡಲಿಕ್ಕೆ ಹೋಗ್ತಾ ಇದೆ, ಇದು ಯಾವ ರೀತಿಯಲ್ಲಿ ಆ ಭಾಗದಲ್ಲಿ ರಾಜಕೀಯ ಸಂಚಲನ ಉಂಟು ಮಾಡಬಹುದು? ಜಯಪ್ರಕಾಶ್, ಹೌದು, ಎಸ್ಡಿಪಿಐ ಚುನಾವಣೆ ಹೊತ್ತಲ್ಲಿ ತನ್ನ ರಾಜಕಾರಣದಲ್ಲಿ ಒಂದು ವಿವಾದಾಸ್ಪದ ನಡೆಯನ್ನು ಇಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳಿಗೆ ಎಸ್ಡಿಪಿಐ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಈಗ 2ನೇ ಪಟ್ಟಿ ಇನ್ನಷ್ಟೇ ರಿಲೀಸ್ ಆಗಬೇಕು. ಆದ್ರೆ ಅದಕ್ಕೂ ಮೊದಲೇ ಪುತ್ತೂರಿನಲ್ಲಿ ನಡೆದಂತ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಎಸ್ಡಿಪಿಐಯಲ್ಲಿ ಶಾಫಿ ಬೆಳ್ಳಾರೆ ಹೆಸರನ್ನ ಘೋಷಣೆ ಮಾಡುವುದು. ಬಹುಶಃ ಶಾಫಿ ಬೆಳ್ಳಾರೆ ಚುನಾವಣಾ ಕಣಕ್ಕಿದೆ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾ ಇಲ್ಲ. ಕಳೆದ 2021ರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪರಿಷತ್ತು ಚುನಾವಣೆ ಹೊತ್ತಲ್ಲೂ ಕೂಡ ನಾಮಪತ್ರ ಸಲ್ಲಿಸಿ ಅವರು ಅಭ್ಯರ್ಥಿ ಕೂಡ ಆಗಿದ್ದಂತವರು. ಆದ್ರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ಡಿಪಿಐನಲ್ಲಿ ಗುರುತಿಸಿಕೊಂಡಿದ್ರು. ಅದರ ಜೊತೆಗೆ ರಾಜ್ಯಾದ್ಯಂತ ಬಹಳ ಪ್ರಖರ ಭಾಷಣಕಾರ, ಎಸ್ಡಿಪಿಐ ವಲಯದಲ್ಲಿ ಬಹಳ ಪ್ರಖರ ಭಾಷಣಕಾರ ಅಂತಾನೆ ಶಾಫಿ ಬೆಳ್ಳಾರೆ ಗುರುತಿಸಿಕೊಂಡಿದ್ದಂಥದ್ದು. ಆದ್ರೆ ಕಳೆದ ಬಾರಿ ಏನೋ ನೆಟ್ಟಾರು ಹತ್ಯೆ ಆಗಿತ್ತು. ನೆಟ್ಟಾರು ಹತ್ಯೆ ಆದಂತ ಸಂದರ್ಭದಲ್ಲಿ ಮೊದಲಿಗೆ ಆ ಪ್ರಮುಖ ಆರೋಪಿಗಳ ಬಂಧನ ಆಗುತ್ತೆ. ಆ ನಂತರ ಒಂದಷ್ಟು ಜನರನ್ನ ಎನ್ಐಎ ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ರ ತನಿಖೆ ನಡೆಸಿದ ಸಂದರ್ಭದಲ್ಲಿ ಆ ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ಶಾಫಿ ಬೆಳ್ಳಾರೆ ಮತ್ತು ಶಾಫಿ ಬೆಳ್ಳಾರೆ ಸಹೋದರ ಇಕ್ಬಾಲ್ ಬೆಳ್ಳಾರೆ ಇವರಿಬ್ಬರನ್ನ ಕೂಡ ಅದರ ಜೊತೆಗೆ ತಂಗಿಯ ಗಂಡ ಶಹೀದ್ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ ಒಟ್ಟು ಇವರು 3 ಜನ ಕೂಡ ಭಾಗಿಯಾಗಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗಮನಕ್ಕೆ ಬಂದಿತ್ತು. ಅದರ ಜೊತೆಗೆ ಅವರಿಬ್ಬರು ಎಲ್ಲರೂ ಕೂಡ ಈಗಾಗಲೇ ಎನ್ಐಎ ವಶದಲ್ಲಿ ಇರುವಂಥದ್ದು. ಅದರ ಜೊತೆಗೆ ಈ
ಶಾಫಿ ಬೆಳ್ಳಾರೆ ಪ್ರಕರಣದ 9ನೇ ಆರೋಪಿಯಾಗಿ ಕೂಡ ಚಾರ್ಜ್ ಶೀಟ್ ನಲ್ಲಿ ಗುರುತಿಸಿಕೊಂಡಿರುವಂತದ್ದು. ಈ ಮಧ್ಯೆ ಎಸ್ಡಿಪಿ ಇಂಥದ್ದೊಂದು ನಡೆಯನ್ನು ಯಾಕಾಗಿ ಇಟ್ಟದೆ, ಯಾಕಂದ್ರೆ ಎಸ್ಡಿಪಿ ಈ ಒಂದು ಪ್ರವೀಣ್ ನೆಟ್ಟಾರ್ ಪ್ರಕರಣದ ನಂತರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗುತ್ತೆ. ಆ ಒಂದು ಬ್ಯಾನ್ ಆದಂತಹ ಒಂದು ಗೆಜೆಟ್ ನೋಟಿಫಿಕೇಶನ್ ಅಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಪ್ರವೀಣ್ ನೆಟ್ಟಾರ್ ಕೇಸನ್ನು ಉಲ್ಲೇಖ ಮಾಡಿಯೇ ಕೇಂದ್ರ ಸರ್ಕಾರ ಮತ್ತು ಗೃಹ ಇಲಾಖೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿರುವಂತದ್ದು ಉಲ್ಲೇಖ ಮಾಡಿದೆ. ಅದರ ಜೊತೆಗೆ ಪ್ರವೀಣ್ ನೆಟ್ಟಾರ್ ಕೇಸ್ನಲ್ಲಿ ಎಸ್ಡಿಪಿನ ಒಂದಷ್ಟು ನಾಯಕರುಗಳ ಕೈವಾಡ ಇರುವಂತದ್ದು ಕೂಡ ಗೊತ್ತಾಗಿರುವಂತ ಸಂದರ್ಭದಲ್ಲಿ ಎಸ್ಡಿಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಿಂದ ನಾವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆದಂತ ಸಂದರ್ಭದಲ್ಲಿ ಎಸ್ಡಿಪಿ ನಮಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅದು ನಮ್ಮ ಯೂತ್ ವಿಂಗ್ ಆಗಿತ್ತು ಅಷ್ಟೇ, ನಮ್ಮ ಪೊಲಿಟಿಕಲ್ ಅಜೆಂಡಾಗಳಲ್ಲಿ ಅವರ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪಗಳಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡೇ ಬರ್ತಾ ಇತ್ತು. ಆದರೆ ಈಗ ಒಬ್ಬ ಬಿಜೆಪಿ ಮುಖಂಡನ ಹತ್ಯೆಯಲ್ಲಿ ಯಾವ ಕೇಸ್ನಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಬಂಧನ ಆಗಿದೆಯೋ ಅದೇ ಕೇಸ್ನಲ್ಲಿ ಬಂಧನ ಆಗಿರುವಂತಹ ಎಸ್ಡಿಪಿನ ಶಾಫಿ ಬೆಳ್ಳಾರೆಯನ್ನು ತನ್ನ ರಾಜಕೀಯವಾಗಿ ಪುತ್ತೂರಿನಲ್ಲಿ ಕಣಕ್ಕಿಳಿಸುವಂತಹ ಅನಿವಾರ್ಯತೆ ಎಸ್ಡಿಪಿಗೆ ಯಾಕೆ ಬಂದಿದೆ, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಇನ್ನೆರಡು ಕೆಲವೇ ದಿನಗಳಲ್ಲಿ ಅದರ ಅಧಿಕೃತವಾದ ಘೋಷಣೆ ಆಗುತ್ತೆ, ಅಧಿಕೃತವಾಗಿ ಎರಡನೇ ಲಿಸ್ಟ್ ಹೊರಗಡೆ ಬರುತ್ತೆ, ಆವರೆಗೂ ಕೂಡ ಕಾದ್ ನೋಡಬೇಕಾಗಿದೆ. ಆದರೆ ಬಹುತೇಕವಾಗಿ ಎಸ್ಡಿಪಿನ ಜಿಲ್ಲಾ ಮಟ್ಟದ ನಾಯಕರುಗಳು ಮತ್ತು ಈ ವಲಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಎಸ್ಡಿಪಿಯಿಂದ ಜೈಲಿನಿಂದಲೇ ಪುತ್ತೂರಿನ ಅಭ್ಯರ್ಥಿಯಾಗಿ ಶಾಫಿ ಬೆಳ್ಳಾರೆ ಸ್ಪರ್ಧಿಸುವಂತದ್ದು ಬಹುತೇಕ ಖಚಿತವಾಗಿದೆ. ಇದು ನಿರ್ಣಾಯಕ ಕೂಡ ಅನಿಸಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.